ಸುಳ್ಯ ತಾಲೂಕಿನ ಅರಂಬೂರಿನಲ್ಲಿ ಇಂದು ಗೋಪಾಲಕೃಷ್ಣ ಸಭಾಮಂಟಪದ ಉದ್ಘಾಟನೆಯನ್ನು ಮಾಡಲಾಯಿತು. ಇದರ ಕುರಿತು ಒಂದು ಮಾಹಿತಿ ಇಲ್ಲಿದೆ ನೋಡಿ. ಸುಳ್ಯ ತಾಲೂಕಿನ ಅರಂಬೂರಿನಲ್ಲಿ ಇಂದು ಗೋಪಾಲಕೃಷ್ಣ ಸಭಾಭವನವನ್ನು ಉದ್ಘಾಟನೆ ಮಾಡಲಾಯಿತು. ಪದ್ಮಶ್ರೀ ಪುರಸ್ಕೃತರಾದ ಗಿರೀಶ್ ಭಾರದ್ವಾಜ್ ಸಭಾಭವನವನ್ನು ಉದ್ಘಾಟಿಸಿದರು. ಸ್ಥಾಪನೆ ಮತ್ತು ಮುಂದುವರಿದ ವಿಷಯ ಅಂತಂದರೆ ಈಗ ನಮ್ಮ ಶಿವಾಜಿ ಭಟ್ರು ಹೇಳಿದರು, ಕೇಳೋದನ್ನು ರೋಮಾಂಚನ ಆಗ್ತದೆ. ಈ ಭಜನೆ ಮಾಡಲಿಕ್ಕೆ ಎಲ್ಲರೂ ಸೇರ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದಾಗ ಎಲ್ಲರ ಮನಸ್ಸು ಒಂದು ಕಡೆಗೆ ಕೇಂದ್ರ ಇಡ್ತಾ ಹೋದರೆ ಅಲ್ಲಿ ಶಕ್ತಿ ಉತ್ಪನ್ನ ಆಗ್ತದೆ, ಒಂದು ಅದು ಶ್ರದ್ಧಾ ಕೇಂದ್ರ ಆಗ್ತದೆ. ಆ ಶಕ್ತಿಯಿಂದಾಗಿ ಪರಿಸರದಲ್ಲೆಲ್ಲ ಪವಿತ್ರವಾದ ವಾತಾವರಣ, ಎಲ್ಲರಿಗೂ ಒಳ್ಳೆಯ ಸದ್ಭಾವನೆಗಳು ಎಲ್ಲ ಬರ್ತಾ ಬರ್ತಾ ಹಾಗೆ ವಿಸ್ತಾರ ಆಗ್ತಾ ಆಗ್ತಾ ಹೋಗ್ತದೆ. ಹಾಗೆ ಈ ಭಜನಾ ಮಂದಿರ ಅವತ್ತಿಂದ 72ನೇ ಇಸ್ವಿಯಿಂದ ಇಲ್ಲಿವರೆಗೆ ಬೆಳವಣಿಗೆ ಆಗ್ತಾ ಆಗ್ತಾ ಹೆಚ್ಚೆಚ್ಚು ಜನರು ಭಾಗವಹಿಸ್ತಾರೆ. ಈ ಸಂದರ್ಭ ಹಲವು ಬಾರಿ ಶಬರಿಮಲೆ ಯಾತ್ರೆ ಮತ್ತು ತನ್ನ ಮಾರ್ಗದರ್ಶನದಲ್ಲಿ ಇತರರನ್ನ ಶಬರಿಮಲೆಗೆ ಕರೆದೊಯ್ಯುತ್ತಿರುವ ಕಿಶೋರ್ ರೈ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭ ವೇದಿಕೆಯಲ್ಲಿ ಉದ್ಯಮಿ ಕೃಷ್ಣ ಕಾಮತ್, ಜಿಲ್ಲಾ ಪಂಚಾಯತ್ ಸದಸ್ಯ ಹರೀಶ್ ಕಂಜಿಪಿಲಿ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು.